ಶಶಿಧರ್ ಶೋಭಾ ಕರಂದ್ಲಾಜೆಯವರನ್ನ ಸೋಲಿಸ್ಲಿಕ್ಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಪ್ಲಾನ್ ನಲ್ಲಿ ಜಯಪ್ರಕಾಶ್ ಹೆಗ್ಡೆ ಇದ್ದಾರಾ? ಮುಖ್ಯವಾಗಿ ಏನಂತ ಹೇಳಿದ್ರೆ, ಸಿಟ್ಟಿಂಗ್ ಎಂಪಿ ಎಲ್ಲರಿಗೂ ಕೂಡ ಟಿಕೆಟ್ ಸಿಗ್ತದೆ ಅನ್ನೋದು ಖಾತ್ರಿ ಆಗ್ತಾ ಇದ್ದ ಹಾಗೆ ಅಂದ್ರೆ, ಶೋಭಾ ಕರಂದ್ಲಾಜೆಯವರಿಗೆ ಈ ಭಾಗದಲ್ಲಿ ಸಾಕಷ್ಟು ವಿರೋಧ ಇದ್ರು ಕೂಡ ಎಂಟರಲ್ಲಿ ಏಳು ಸ್ಥಾನ ಇಲ್ಲಿ ಬಿಜೆಪಿ ಗೆದ್ದಿರೋದ್ರಿಂದ ಸಹಜವಾಗಿ ಅವ್ರ ಕೆಲವು ಸುಲಭವಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಶೋಭಾ ಕರಂದ್ಲಾಜೆಯವರಿಗೆ ಟಿಕೆಟ್ ಅನೌನ್ಸ್ ಆಗೋದು ಬಹುತೇಕ ಖಚಿತ ಆಗ್ತಾ ಇದ್ದ ಹಾಗೆ. ಜೆಡಿಎಸ್ ಈ ಸ್ಥಾನವನ್ನ ಬಯಸಿ ಪಡೆದುಕೊಂಡಿರುವಂತದ್ದು ಬಹಳ ಕುತೂಹಲವನ್ನು ಮೂಡಿಸಿದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಉಡುಪಿ ಕ್ಷೇತ್ರದಲ್ಲಿ ಜೆಡಿಎಸ್ ಗೆ ಯಾವ ಅಸ್ತಿತ್ವವೂ ಇಲ್ಲ. ಕಳೆದ ಎರಡು ಮೂರು ದಶಕಗಳಲ್ಲಿ ಇಲ್ಲಿ ಜೆಡಿಎಸ್ ನ ಯಾವ ಅಸ್ತಿತ್ವವನ್ನು ನಾವು ಕಾಣೋದಿಲ್ಲ. ಚಿಕ್ಕಮಗಳೂರು ಭಾಗದಲ್ಲಿ ಸ್ವಲ್ಪ ಮಟ್ಟಿನ ಜೆಡಿಎಸ್ ನ ಅಸ್ತಿತ್ವ ಇದೆ. ಇದನ್ನ ಗಮನಿಸಿ ನೋಡಿದಾಗ ಜೆಡಿಎಸ್ ಯಾಕೆ ಪಟ್ಟು ಹಿಡಿತಿ ಇಲ್ಲಿ ಅನ್ನೋದು ಬಹಳ ಕುತೂಹಲವನ್ನು ಉಂಟು ಮಾಡ್ತದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕಾಂಗ್ರೆಸ್ ಬಹಳ ಗಟ್ಟಿ ಒಂದು ಬೇಸ್ ಅನ್ನು ಇಲ್ಲಿ ಹೊಂದಿರುವಂತದ್ದು. ಚಿಕ್ಕಮಗಳೂರು ಅಂದ್ರೆ ಇಂದಿರಾಗಾಂಧಿಗೆ ಮರುಜನ್ಮ ಕೊಟ್ಟಂತಹ ಒಂದು ಕ್ಷೇತ್ರ, ಮತ್ತು ಉಡುಪಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ನ ಭದ್ರಕೋಟೆ ಆಗಿದ್ದಂತಹ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ ನ ಅಭ್ಯರ್ಥಿಯನ್ನು ಬಿಟ್ಟು ಜೆಡಿಎಸ್ ಗೆ ಯಾಕೆ ಅವಕಾಶ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿ ಕಾಡ್ತದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಜಯಪ್ರಕಾಶ್ ಹೆಗಡೆ ಅವರಿಗೆ ಟಿಕೆಟ್ ಸಿಗದೆ ಹೋದಾಗ ಅವರನ್ನ ಜೆಡಿಎಸ್ ತನ್ನ ಪಕ್ಷಕ್ಕೆ ಕರೆಸಿಕೊಂಡು ಮೈತ್ರಿ ಅಭ್ಯರ್ಥಿಯಾಗಿ ಬಿಂಬಿಸುವ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ. ಆದ್ರೆ ಜಯಪ್ರಕಾಶ್ ಹೆಗಡೆ ಅವರು, ನಾನು ಸದ್ಯಕ್ಕಂತೂ ಯಾವುದೇ ಪಕ್ಷಕ್ಕೆ ಹೋಗುವ ನಿರ್ಧಾರವನ್ನು ಮಾಡಿಲ್ಲ, ಮೋದಿಯನ್ನು ಗೆಲ್ಲಿಸುವುದು ನನ್ನ ಗುರಿ ಅನ್ನುವ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತು ಆ ಬಗ್ಗೆ ಟ್ವೀಟ್ ಫೇಸ್ಬುಕ್ ನಲ್ಲೂ ಕೂಡ ಅಪ್ಡೇಟ್ ಅನ್ನು ಕೂಡ ಮಾಡಿದ್ದಾರೆ. ಯಾವುದಕ್ಕೂ ಶೋಭಾ ಅವರಿಗೆ ಟಿಕೆಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅದರ ಮೇಲೆ ಈ ಒಂದು ಚಿತ್ರಣ, ಸ್ಪಷ್ಟ ಚಿತ್ರಣ ಸಿಗಬಹುದಾಗಿದೆ. ಪ್ರತಿಭಾ, ಥ್ಯಾಂಕ್ಸ್ ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ.